ಇಲ್ಲ, ಈಗಾಗಲೇ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಂಕ್ಗಳನ್ನು ಒಳಗೊಂಡಂತೆ ಮೈಕ್ರೋ ಫೈನಾನ್ಸ್ ಆಗಲಿ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಆಗಲಿ, ಲೇವಾದೇವಿದಾರರಾಗಲಿ, ಎಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಸಂದೇಶ ಇದೆ, ನಿರ್ದೇಶನ ಇದೆ. ಯಾರೂ ಕೂಡ ಎರಡು ತಿಂಗಳು ಮೂರು ತಿಂಗಳು ಈ ಬರ ಪರಿಸ್ಥಿತಿ ಮುಗಿಯೋ ತನಕ ಯಾವುದೇ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂಥೇಳಿ ಆ ನಿಟ್ಟಿನಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಿದ್ದೇವೆ. ಆ ಸಭೆಯಲ್ಲಿ ಎಲ್ಲ ತಾಲೂಕಿನ ದಂಡಾಧಿಕಾರಿಗಳು, ಇಒಗಳಿಗೆ ಎಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಸಾರ್ವಜನಿಕವಾಗಿ ಒಂದೊಂದು ಸಭೆಯನ್ನು ಮಾಡಿ ಎಲ್ಲ ಆ ಥರದ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕರೆಸಿ, ಮತ್ತು ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬಂದಿದ್ದರು. ಲೇವಾದೇವಿಗಾರರಿಗೆ ಲೈಸೆನ್ಸನ್ನು ಕೊಡ್ತಕ್ಕಂಥದ್ದು ಅವರಿದ್ದಾರೆ. ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ RBIಯಿಂದನೇ ನೇರವಾಗಿ ಲೈಸೆನ್ಸನ್ನು ಪಡೆದು ಕೊಡ್ತಕ್ಕಂಥ ಕಂಪ್ನಿಗಳು ಕೂಡ ಇದ್ದಾವೆ. ಸೊ ಈ ರೀತಿ ಎಲ್ಲರನ್ನೂ ಕರೆದು ಎಲ್ಲರಿಗೂ ಕಟ್ಟುನಿಟ್ಟಿನ ಸೂಚನೆ ಮತ್ತು ಲಿಖಿತವಾಗಿ ಒಂದು ದೃಢೀಕರಣವನ್ನು, ಮುಚ್ಚಳಿಕೆಯನ್ನು ತಗೊಳ್ಳಿ, ಯಾವುದೇ ನಾವು ವಸೂಲಾತಿ ಕ್ರಮ ಕೈಗೊಳ್ಳಲ್ಲ ಅನ್ನೋ ಸೂಚನೆಯನ್ನು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ಸೇರಿ ಕೊಟ್ಟಿದ್ದೇವೆ. ಸೊ ಅಲ್ಲ, ಯಾವುದೇ ಒಂದು ಸಾಲವನ್ನು ವಸೂಲಾತಿ ಮಾಡೋದು, ಅದರಲ್ಲೂ ರೈತರಿಗೆ ಪೂರಕವಾದಂಥ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನ ಇದೆ. ಇಲ್ಲ, ಮಂಜುನಾಥ ಸಂಘ ಅವೆಲ್ಲವೂ ಕೂಡ ಅವರು ಸ್ವಯಂ ಪ್ರೇರಿತರಾಗಿ ಕಡಿಮೆ ಮೊತ್ತವನ್ನು ತೆಗೆದುಕೊಂಡಿರ್ತಾರೆ, ವಾರ ಪ್ರತಿ ತಗೊಳ್ತಾರೆ, ವಾರಂ ಪ್ರತಿ ಕಟ್ತಾ ಇರ್ತಾರೆ. ಅದರಲ್ಲಿ ಅತಿ ಹೆಚ್ಚು ಬಡ್ಡಿ, ಶೋಷಣೆ ಈ ರೀತಿಯ ಅಂಶಗಳು ಇರೋದಿಲ್ಲ. ಸೊ ಹಾಗಾಗಿ ಸ್ವಸಹಾಯ ಸಂಘಗಳು ಆ ರೀತಿ ಯಾವುದೇ ಇದಿಲ್ಲ. ಬಟ್ ಸ್ವಸಹಾಯ ಸಂಘಗಳಲ್ಲಿ ಎಲ್ಲಾದರೂ ಈ ಥರ ತೊಂದರೆ ಇದೆ ಅಂತಂದರೆ ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೆ ಕೂಡಲೇ ಆ ರೀತಿ ಯಾರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅವ್ರ ಮೇಲೆ ಅತ್ಯಂತ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ನಿರ್ಣಯ ಮಾಡಲಾಗಿದೆ. ಜಿಲ್ಲಾದ್ಯಂತ ಈಗಾಗಲೇ ಬರ ಘೋಷಣೆ ಆದಮೇಲೆ ಭಾಳಷ್ಟು ಬರಕ್ಕೆ ಸಂಬಂಧಪಟ್ಟಂಥ ಕುಡಿಯೋ ನೀರಿನ ಸಮಸ್ಯೆಗಳಾಗಲಿ, ಮೇವಿನ ಸಮಸ್ಯೆಗಳಾಗಲಿ, ಇವನ್ನೆಲ್ಲ ನಾವು ಅಟೆಂಡ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬರೋ ವರ್ಷ ನಮಗೆ ಉತ್ತಮ ಮಳೆ ಆಗಬೇಕು ಅನ್ನೋ ಒಂದು ನಿರೀಕ್ಷೆಯೂ ಕೂಡ ಇದೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳ ಅಧೀನದಲ್ಲಿ ಸುಮಾರು 900ಕ್ಕೂ ಹೆಚ್ಚು ಏನು ಕೆರೆಗಳಿದ್ದಾವೆ, ಆ ಕೆರೆಗಳಲ್ಲಿ ಅವ್ಯಾಹತವಾಗಿ ಅನಧಿಕೃತವಾಗಿ ಸಾಕಷ್ಟು ಕೆರೆಗಳಲ್ಲಿ ಮಣ್ಣನ್ನು ಅವೈಜ್ಞಾನಿಕವಾಗಿ ತೆಗಿತಾ ಇರೋವಂಥದ್ದು, ಅದರ ಮೂಲಕ ಆ ಕೆರೆಯ ಸ್ವರೂಪವನ್ನು ಹಾಳು ಮಾಡ್ತಾ ಇರೋವಂಥದ್ದು ಕುರಿತು ಮಾಹಿತಿನೂ ಕೂಡ ಬಂದ ಹಿನ್ನೆಲೆಯಲ್ಲಿ ಕಳೆದ ವಾರ ನಾನು, ಜಿಲ್ಲಾಧಿಕಾರಿಗಳು, ನಮ್ಮ ಎಲ್ಲ ತಹಸೀಲ್ದಾರ್ಸು, ACಗಳು, ಎಲ್ಲ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರೂ ಕೂಡ ಸಭೆ ನಡೆಸಿದ್ದೇವೆ. ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ರೈತರಿಗೆ ಅವರ ಜಮೀನುಗಳಿಗೆ ಇನ್ನು ಒಂದೆರಡು ದಿನಗಳಲ್ಲಿ ಒಂದು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರಿಗೆ ಸುಲಲಿತವಾಗಿ ವೈಜ್ಞಾನಿಕವಾಗಿ ಮಣ್ಣನ್ನು ತೆಗೆಯೋದಕ್ಕೆ ಒಂದು ಮಾರ್ಗಸೂಚಿಯನ್ನು ಕೂಡ ನಾವು ಹೊರಡಿಸ್ತೇವೆ. ಆದರೆ ಖಾಸಗಿಯಾಗಿ ಮಣ್ಣನ್ನು ಮಾರಾಟ ಮಾಡ್ತಕ್ಕಂಥದ್ದು, ಮಣ್ಣನ್ನು ಇಟ್ಟಿಗೆ ಫ್ಯಾಕ್ಟ್ರಿ ಅಥವಾ ಇತ್ಯಾದಿ ವಾಣಿಜ್ಯ ಚಟುವಟಿಕೆಗಳಿಗೆ ಮಣ್ಣನ್ನು ಬಳಸ್ತಕ್ಕಂಥದ್ದು, ಅಂಥವರನ್ನು ಈಗಾಗಲೇ ಸಾಕಷ್ಟು ಕೆರೆಗಳಲ್ಲಿ ಹಿಟಾಚಿಗಳ ಮೂಲಕ ಆ ಕೆರೆಯ ಮೇಲ್ಪದರ ಏನಿದೆ ಅದನ್ನು ನಾವು ಅವೈಜ್ಞಾನಿಕವಾಗಿ ಡ್ಯಾಮೇಜ್ ಮಾಡಿದ್ರೆ, ಅವಕ್ಕೆ ಹಾನಿ ಉಂಟು ಮಾಡಿದ್ರೆ ನೀರಿನ ಶೇಖರಣೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಒಂದು ತಾಂತ್ರಿಕ ವರದಿನೂ ಕೂಡ ನಮಗೆ ಮಾಹಿತಿ ಇದೆ. ಸೊ ಇದರೆಲ್ಲದರ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರತಿ ಗ್ರಾಮ ಪಂಚಾಯತಿವಾರು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಅದೇ ರೀತಿ ವಾಣಿಜ್ಯ ಚಟುವಟಿಕೆಗಳಿಗೆ ಯಾರು ಬಳಕೆ ಮಾಡ್ತಾರೆ ಅವರನ್ನು ನಿರ್ಬಂಧಿಸುವಂಥ ನಿಟ್ಟಿನಲ್ಲಿ ಈ ರೀತಿ ಒಂದು ಒಳ್ಳೆಯ ಸುಲಲಿತವಾದಂಥ ಪಾರದರ್ಶಕವಾದಂಥ ಕ್ರಮ ಜಿಲ್ಲಾದ್ಯಂತ ಬರಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅನುಮತಿ ರಹಿತವಾಗಿ ಯಾರೇ ಕೂಡ ಅನಧಿಕೃತವಾಗಿ ಮಣ್ಣನ್ನು ಹೇಗಂದ್ರೆ ಹಾಗೆ ತೆಗೆಯುವಂಥದ್ದು ಆ ರೀತಿಯ ಕೆಲಸಗಳು ಮಾಡಿದ್ರೆ ಅವಕ್ಕೆ ಬಳಸುವ ವಾಹನಗಳನ್ನು ಜಪ್ತಿ ಮಾಡೋದ್ರ ಜೊತೆಗೆ 5 ಪಟ್ಟು ದಂಡವನ್ನು ಕೂಡ ವಿಧಿಸಿ ಆ ದಂಡವನ್ನು ಕೂಡ ವಸೂಲಿ ಮಾಡೋ ಅಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಆದ್ದರಿಂದ ನಾನು ಯಾರೂ ಕೂಡ ಅನಧಿಕೃತವಾಗಿ ಮಣ್ಣನ್ನು ಕೆರೆಗಳಲ್ಲಿ ತೆಗಿಬಾರ್ದು, ನಮ್ಮ ತಾಂತ್ರಿಕ ಸಿಬ್ಬಂದಿ ಏನಿದ್ದಾರೆ NRJನಲ್ಲಿ ಅವರು ವೈಜ್ಞಾನಿಕವಾಗಿ ಕೆರೆಯಲ್ಲಿ ಯಾವ ಭಾಗದಲ್ಲಿ ಮಣ್ಣು ತೆಗಿಬೇಕು ಅಂಥೇಳಿ ಅವರೊಂದು ಗುರುತಿಸಿ ಎಷ್ಟು ನಿಮಗೆ ಮಣ್ಣಿನ ಪ್ರಮಾಣ ಬೇಕು ಅನ್ನೋ ಅರ್ಜಿಯಲ್ಲಿ ರೈತರು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಅವರು ವೈಜ್ಞಾನಿಕವಾಗಿ ಜಾಗವನ್ನು ಗುರುತಿಸಿ ಅವರು ಮಣ್ಣನ್ನು ತೆಗಿಲಿಕ್ಕೆ ಅನುವು ಮಾಡಿಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಮಾರ್ಗಸೂಚಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊರಡಿಸೋರಿದ್ದೇವೆ. ಒಟ್ಟಾರೆ ಜಲಮೂಲಗಳನ್ನು ಈ ಪ್ರಕೃತಿ ವಿಕೋಪ ಕಾಯ್ದೆಯ ಅಡಿಯಲ್ಲಿ ಎಲ್ಲ ಜಲಮೂಲಗಳನ್ನು, ಕೆರೆಗಳನ್ನು ಸಂರಕ್ಷಿಸ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ.
ಇಲ್ಲ, ಯಾರೇ ಮಣ್ಣನ್ನು ತೆಗಿಬೇಕಂದ್ರೂ ರೈತರಿಗಾದರೆ ನಾವು ಯಾವುದೇ ರೀತಿಯ ಒಂದು ಅವ್ರಿಗೆ ತೊಡಕುಂಟಾಗದಂತೆ ಅವ್ರಿಗೂ ಕೂಡ ಅವ್ರು ಹೌದು ಖಂಡಿತವಾಗ್ಲೂ ಗ್ರಾಮ ಪಂಚಾಯತಿಯ ಒಡೆತನದಲ್ಲಿರುವಂಥ ಕೆರೆಗಳಲ್ಲಿ ಮಣ್ಣು ತೆಗಿಬೇಕು ಅಂತಂದರೆ ಯಾರ ಒಡೆತನ ಇದೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ವೈಜ್ಞಾನಿಕವಾಗಿ ಅವರು ಜಾಗವನ್ನು ತಾಂತ್ರಿಕ ಸಿಬ್ಬಂದಿಗಳನ್ನು ಕಳಿಸಿ, ನಮ್ಮ ಇಂಜಿನಿಯರ್ಸ್ನ NREG ಇಂಜಿನಿಯರ್ಸ್ ಇದ್ದಾರೆ, PRED ಇಂಜಿನಿಯರ್ಸ್ ಇದ್ದಾರೆ, ಅವ್ರನ್ನ ಕಳಿಸಿ ವೈಜ್ಞಾನಿಕವಾಗಿ ಎಲ್ಲಿ ಮಣ್ಣು ತೆಗಿಬೇಕು ಅಂಥೇಳಿ ಕೆರೆಯ ಸ್ವರೂಪ ಹಾಳಾಗದಂತೆ ಮಣ್ಣು ಎಲ್ಲಿ ತೆಗಿಬೇಕು ಅಂಥೇಳಿ ಅವರು ಒಂದು ಗುರುತನ್ನು ಮಾಡಿಕೊಡ್ತಾರೆ. ಅಂಥ ಕಡೆಗಳಲ್ಲಿ ವೈಜ್ಞಾನಿಕವಾಗಿ ಅವರು ಅವ್ರಿಗೆ ಎಷ್ಟು ಬೇಡಿಕೆ ಇದೆ ಆ ಬೇಡಿಕೆಗೆ ಮತ್ತು ಅವರ ಜಮೀನಿಗೆ ಅನುಗುಣವಾಗಿ ತೆಗೆದುಕೊಳ್ಳುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ತೇವೆ. ಆದರೆ ಏಕಾಏಕಿ ನಮಗೆ ಭಾಳಷ್ಟು ಕೆರೆಗಳಲ್ಲಿ ಹೀಗೆ ಯಾವುದೇ ಒಂದು ನಿರ್ಬಂಧನೇ ಇಲ್ಲದಂತೆ 10 ಅಡಿ 15 ಅಡಿ 20 ಅಡಿ ಗುಂಡಿಯನ್ನು ಹೊಡಿತಕ್ಕಂಥದ್ದು, ಮತ್ತು ಎಲ್ಲೆಲ್ಲಂದರೆ ಅಲ್ಲಲ್ಲೇ ಗುಂಡಿ ಹೊಡಿತಕ್ಕಂಥದ್ದು, ಆ ಕೆರೆಯಲ್ಲಿ ನೀರು ನಿಲ್ಲಕ್ಕಾಗದಂತೆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಈ ರೀತಿ ಅನೇಕ ಪ್ರಕರಣಗಳು ಗಮನಕ್ಕೆ ಬಂದಿರೋದ್ರಿಂದ ಈ ಒಂದು ಕಠಿಣ ಒಂದು ನಿರ್ಧಾರವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ನಾವೆಲ್ಲ ಸೇರಿ ಕಲೆಕ್ಟಿವ್ ಆಗಿ ತೆಗೆದುಕೊಂಡಿದ್ದೇವೆ. ತಹಸೀಲ್ದಾರ್ಸ್ ಆಗಲಿ, EO-ಗಳಾಗಲಿ, PDO-ಗಳಾಗಲಿ ಎಲ್ಲರೂ ಕೂಡ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅವರು ಆ ಒಂದು ಕಠಿಣ ಅನುಷ್ಠಾನವನ್ನು ಈ ವಿಷಯದಲ್ಲಿ ಮಾಡ್ತಾರೆ.